ओके इब्रू स्टूडेंट्स के मात्र कन्नड मीडियम थ्री ओके पवित्र मूर जन इधर अंत हेल्ता इधर ओके मूर जन ಒಂದು ಸಬ್ಜೆಕ್ಟ್ ಕನ್ನಡದಲ್ಲಿ ಏನ್ ತೊಂದರೆ ಇಲ್ಲ ಬರಿಬಹುದು ಮೆಥಡಾಲಜಿ ಪೇಪರ್ನ ಬಟ್ ನೀವ್ ಒಂದ್ ಸ್ಟಿಕಾನ ಆದ್ರೆ ಒಳ್ಳೇದು ನಿಮಗೆ ಸೋರ್ಸಸ್ ಆಮೇಲೆ ನಾಲೆಡ್ಜು ಆ ಬರೆಯುವಂತ ಸೀಕ್ವೆನ್ಸ್ ತುಂಬಾ ಸುಲಭವಾಗಿ ಅರ್ಥ ಆಗತ್ತೆ ನಿಮಗೂ ಗ್ರಿಪ್ ಸಿಗತ್ತೆ ಅನ್ನೋ ದೃಷ್ಟಿನಲ್ಲಿ ನಾವು ಹೇಳ್ತೀವಿ ಡಸಂಟ್ ಮ್ಯಾಟರ್ ಯಾವ ಮಾಧ್ಯಮದಲ್ಲಿ ಬರೆದ್ರು ನಿಮಗೆ ಏನು ಕಡಿಮೆ ಆಗಲ್ಲ ಹೆಚ್ಚಾಗಲ್ಲ ದಟ್ ಹೈಲಿ ಡಿಪೆಂಡ್ಸ್ ಆನ್ ಹೌ ವೆಲ್ ವರ್ಸ್ಡ್ ವಿತ್ ಯುವರ್ ಲ್ಯಾಂಗ್ವೇಜ್ ಫ್ಲೂಯೆನ್ಸಿ ನೀವು ಎಷ್ಟು ಚೆನ್ನಾಗಿ ಭಾಷಾ ಜ್ಞಾನವನ್ನ ಹೊಂದಿದ್ದೀರಾ ಅನ್ನೋದ್ರ ಆಧಾರದ ಮೇಲೆ ನೀವು ಹೆಚ್ಚು ಅಂಕಗಳನ್ನ ಗಳಿಸ್ಲಿಕ್ಕೆ ಮತ್ತೆ ಅದನ್ನ ಕಲೀಲಿಕ್ಕೆ ಸಾಧ್ಯತೆ ಆಗತ್ತೆ ಇಟ್ ಡಸಂಟ್ ಮ್ಯಾಟರ್ ಇಟ್ ರಿಲೇಟೆಡ್ ಟು ದ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಬಟ್ ವೆನ್ ಯು ಆರ್ ಕಮಿಂಗ್ ಟು ದ ಯು ಡಿ ಪಿ ಮ್ಯಾಥಮೆಟಿಕ್ಸ್ ಲೈಕ್ ದಿಸ್ ಇಲ್ಲಿ ಯಾಕಂದ್ರೆ ಮಿನಿಮಮ್ 3 ಸ್ಟೂಡೆಂಟ್ಸ್ ಇದಾರೆ ಅದಕ್ಕೆ ನಾನು ನೋಟ್ಸ್ ಅನ್ನೋಂಥದ್ದನ್ನ ಕನ್ನಡ ಮೀಡಿಯಂ ಅಲ್ಲಿ ಹೇಳ್ತೀನಿ ಅಷ್ಟೇ ನೀವು ಅದನ್ನ ಫಾಲೋ ಅಪ್ ಮಾಡಿ ನೀವೇ ಮಾಡ್ಕೊಳ್ಬೇಕು ಬಟ್ ಇಂಗ್ಲಿಷ್ ಮೀಡಿಯಂ ನೋಟ್ಸ್ ಕೊಡ್ತೀವಿ ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ಗೋಯಿಂಗ್ ವಿತ್ ಓನ್ಲಿ ದ ಒನ್ ಮೋಡ್ ದಟ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೇ ಇಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅರ್ಥ ಆಗ್ಲಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ ಗೊತ್ತಾಗುತ್ತೆ ನಿಮಗೆ ಅಂತದೇನ್ ಕಷ್ಟ ಆಗೋದಿಲ್ಲ ಈ ಸಬ್ಜೆಕ್ಟ್ ನೋಟ್ಸ್ ಅನ್ನ ಕನ್ನಡದಲ್ಲಿ ಮಾಡ್ಕೊಳ್ಳೋರು ರೆಫರೆನ್ಸ್ ಬುಕ್ಸ್ ಅನ್ನ ಹೇಳ್ತೀನಿ ನೀವು ಆ ವಿಷಯ ಆದ ತಕ್ಷಣ ನೀವು ಮೆಟೀರಿಯಲ್ಸ್ ಅನ್ನ ಲೈಬ್ರರಿಯಿಂದ ಅಥವಾ ಇನ್ಯಾವುದೋ ಮೋಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನ ನಿಮಗೆ ಇಂಗ್ಲಿಷ್ ಮೀಡಿಯಂ ನವ್ರಿಗಾದ್ರೆ ನೋಟ್ಸ್ ಅನ್ನ ಒಂದ್ ಯೂನಿಟ್ ಆದ್ಮೇಲೆ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ರೆಫರೆನ್ಸ್ ಬುಕ್ಸ್ ಹೇಳ್ತೀನಿ ನೀವು ಕೂಡ ಸ್ವಲ್ಪ ಮಾಡ್ಕೊಂಡ್ರೆ So that cultivates the habit of how to prepare notes and etc. other study material. Later on, when you are becoming a teacher, that helps how you can give the notes to the students also. Okay. So now I am going to start the subject UDP understanding. UDP, that is the subject mathematics, understanding discipline and pedagogy. Title alle ide. Yenu ee shirshike bagge nodana. What is the title? Understanding discipline and pedagogy of mathematics. ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಆಗಿ ಒಂದು ವಿಷಯವಾಗಿ ಇದನ್ನ ಅರ್ಥೈಸ್ಕೊಳ್ಳುವಂಥದ್ದು ಅಂತ ಅಂಡರ್ಸ್ಟ್ಯಾಂಡಿಂಗ್ ದ ಡಿಸಿಪ್ಲಿನ್ ಅಂಡ್ ಪೆಡಾಗಾಗಿ ಫಸ್ಟ್ ಡಿಸಿಪ್ಲಿನ್ ಆಗಿ ನೋಡುವಂಥದ್ದು ಎರಡು ಪಾರ್ಟ್ ಇದೆ ಇಲ್ಲಿ ಡಿಸಿಪ್ಲಿನ್ ಅಂದ್ರೆ ಒಂದು ವಿಷಯ ವಸ್ತುವಾಗಿ ಇಟ್ಸ್ ಒನ್ ಆಫ್ ದ ಕಂಪಲ್ಸರಿ ಸಬ್ಜೆಕ್ಟ್ ಅಟ್ ದ ಸೆಕೆಂಡರಿ ಸ್ಕೂಲ್ ಲೆವೆಲ್ ಇಸ್ಂಟ್ ಇಟ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ದ ಸೆಕೆಂಡರಿ ಸ್ಕೂಲ್ ಲೆವೆಲ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಮೇಜರ್ ಕೋರ್ ಸಬ್ಜೆಕ್ಟ್ ಅಂಡ್ ಕಂಪಲ್ಸರಿ ಸಬ್ಜೆಕ್ಟ್ So why it is kept as an important subject, one of the core subject and one of the compulsory subject? Why the student has to study? So because of its having a very important values, isn't it? That's why the teacher must understand very clearly what actually this subject, what is the nature of this subject. Bahala mukhya ili. ಒಬ್ಬ ಶಿಕ್ಷಕ ತಾನು ಬೋಧನೆ ಮಾಡ್ತಕ್ಕಂಥ ವಿಷಯದ ಒಂದು ಸ್ವಭಾವವನ್ನ ತಿಳ್ಕೊಂಡಿರ್ಬೇಕಾಗತ್ತೆ ಈ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ದ ನೇಚರ್ ಆಫ್ ದ ಸಬ್ಜೆಕ್ಟ್ ಒಂದು ವಿಷಯ ವಸ್ತುವನ್ನ ನೀವು ಅದರಲ್ಲಿ ಬರ್ತಕ್ಕಂಥ ಕಂಟೆಂಟ್ ಜ್ಞಾನ ಬೇರೆ ಆದ್ರೆ ಆ ವಿಷಯ ವಸ್ತುವಿನ ಸ್ವಭಾವ ಏನು ಅನ್ನೋಂಥದ್ದು ಅದರ ಗುಣಲಕ್ಷಣಗಳೇನು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ವಾಟ್ ಎಕ್ಸಾಕ್ಟ್ಲಿ ದ ಸಬ್ಜೆಕ್ಟ್ ಡೀಲ್ಸ್ ಅನ್ನೋಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತರನಾಗಿ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಸಿಗ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಅದಕ್ಕೆ ತರಬೇತಿ ಬೇಕು ಅನ್ನುವಂಥದ್ದು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ದಟ್ ಇಸ್ ದ ಫಸ್ಟ್ ಥಿಂಗ್ ಟೈಟಲ್ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಪೆಡಗಾಗಿ ಡಿಸಿಪ್ಲಿನ್ ಅಂಡ್ ಪೆಡಗಾಗಿ ಪೆಡಗಾಗಿ ಈಸ್ ನಥಿಂಗ್ ಬಟ್ ವಿತ್ ರಿಲೇಟೆಡ್ ಟು ದ ಹೌ ವಿ ಕೆನ್ ಟ್ರಾನ್ಸ್ಫರ್ ದ ನಾಲೆಡ್ಜ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆರ್ ಹೌ ವಿ ಕೆನ್ give the information of that particular subject, transact to the students, what are the methods, aims, objectives. Andre one vishayavanna arthaiskoladra jothege adanna vishayavanna vidyarthigalige mudso reethi vidhanagale enidiyo adanna pedagogy anta karite. Pedagogy is nothing but it's an deals with the how you can transact, what are the objectives, aims, values, methods when we are teaching that particular subject. ಯಾವುದೇ ವಿಷಯವನ್ನ ಅದರ ಗುರಿಗಳ್ಯಾವ್ದು ಉದ್ದೇಶಗಳ್ಯಾವ್ದು ಮತ್ತೆ ಅದರ ಸ್ವಭಾವ ಏನು ಅದ್ರ ಜೊತೆಗೆ ಅದನ್ನ ಯಾವ ರೀತಿಯಲ್ಲಿ ನಾವು ಬೋಧನೆಯನ್ನ ಮಾಡಬೇಕು ಅನ್ನುವಂತ ಅಂಶಗಳನ್ನ ಅದು ನಮ್ಗೆ ಅನ್ನುವಂತ ಅಂಶಗಳನ್ನ ನಮ್ಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ ದಟ್ ಈಸ್ ವಾಟ್ ವಿ ಕಾಲ್ ಪೆಡಗಾಗಿ ಬೋಧನಾ ಶಾಸ್ತ್ರ ಅಂದ್ರೆ ಬೋಧಿಸ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ
ಅಂಶಗಳನ್ನ ಅದು ಚರ್ಚೆ ಮಾಡತಕ್ಕಂತದ್ದು ಅಂತ. ಆ ಎರಡು ದೃಷ್ಟಿಕೋನದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಅರ್ಥೈಸ್ಕೊಳ್ಬೇಕು ಅನ್ನೋಂಥದ್ದು. ಅದು ನಿಮಗೆ ಫಸ್ಟ್ ಸೆಮಿಸ್ಟರ್ ನಲ್ಲಿ ಇರ್ತಕ್ಕಂಥದ್ದು. ಪೆಡಗಾಗಿ ಪಾರ್ಟ್ ಜಾಸ್ತಿ ನಾವು ಥರ್ಡ್ ಸೆಮಿಸ್ಟರ್ ನಲ್ಲಿ ಕಲಿತೀವಿ. ಬಟ್ ಇಲ್ಲಿ ನಾವು ಹೆಚ್ಚು ಫೋಕಸ್ ಮಾಡುವಂಥದ್ದು ಅಂಡರ್ಸ್ಟ್ಯಾಂಡಿಂಗ್ ಆಸ್ ಅ ಡಿಸಿಪ್ಲಿನ್, ಒಂದು ವಿಷಯ ವಸ್ತುವಾಗಿ ಗಣಿತವನ್ನ ಇಲ್ಲಿ ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದು. ಆವಾಗ ನಿಮಗೆ ಆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಷಯ ಈ ರೀತಿ ಇದೆ, ಇದನ್ನ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋಂಥ ಅಂಶ ಗೊತ್ತಾಗ್ತದೆ ಶಿಕ್ಷಕನಿಗೆ. ಇಲ್ಲಾಂದ್ರೆ ಏನಾಗತ್ತೆ, ಒಂದು ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಸೀಮಿತ ಆಗೋ ರೀತಿ ವಿದ್ಯಾರ್ಥಿಗಳನ್ನ ನಾವು ಕಲಿಸ್ತೀವಿ, ಇದುವರೆಗೂ ಏನ್ ಕಲ್ತ್ಕೊಂಡು ಬಂದ್ವು. ಸೊ ಇಟ್ಸ್ ನಾಟ್ ಲೈಕ್ ದಟ್. ಸೊ ಜಸ್ಟ್ ಬೈ ಆಸ್ಕಿಂಗ್ ಕ್ವಶನ್ ವಿತ್ ರಿಲೇಟೆಡ್ ಟು ದಟ್ ಸ್ಟೂಡೆಂಟ್ ಹ್ಯಾಸ್ ಟು ರೈಟ್ ದ ಆನ್ಸರ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್ ಟು ಗೆಟ್ ಎ ಮಾರ್ಕ್ಸ್. ಇಟ್ ಈಸ್ ಮೋರ್ ದೆನ್ ದಟ್ ವೈ ವಿ ಹ್ಯಾವ್ ಟು ಟೀಚ್ ಮ್ಯಾಥಮೆಟಿಕ್ಸ್ ಅಟ್ ದ secondary school level or from beginning to the secondary school level as one of the compulsory subject. ಹಾಗಾಗಿ ಒಬ್ಬ ಪ್ರಾರಂಭದ ಹಂತದಲ್ಲಿ ಶಿಕ್ಷಕ ಇಂಥ ಅಂಶಗಳನ್ನ ಅವನು ಗಮನಿಸ್ಕೊಳ್ಬೇಕಾಗತ್ತೆ ಅಂತ. ಈಗ ಒಂದಷ್ಟು ಹಿನ್ನೆಲೆಯನ್ನ ಹಾಕಿದ್ದೀನಿ, ನಿಮಗೆ ಗೊತ್ತಾಗ್ತದೆ ನಾವು ಚರ್ಚೆ ಮಾಡ್ತಾ ಹೋದಾಗ. ಅಟ್ ದ ಸೇಮ್ ಟೈಮ್ ಸೊ ವಿ ಕೆನ್ ಗೋ ಥ್ರೂ ದ, ನಿಮಗೆ ಇವತ್ತು ಓರಿಯೆಂಟೇಶನ್ ಕ್ಲಾಸ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಯೂನಿಟ್ಸ್ ಬರುತ್ತೆ, ಸೊ ಏನೇನು ನಾವು ಆಕ್ಟಿವಿಟೀಸ್ ಅನ್ನ ಈ ಸಬ್ಜೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಮಾಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಐ ವಿಲ್ ಗಿವ್ ದ ನಂಬರ್ ಆಫ್ ಯೂನಿಟ್ಸ್ ಕಮ್ಸ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ದಟ್ ಈಸ್ UDP ಮ್ಯಾಥಮೆಟಿಕ್ಸ್. ಕೇಳ್ತಾ ಇದೆ ಅಲ್ವಾ ಎಲ್ರಿಗೂ ಕೂಡ? ಕೇಳಿಸಿಲ್ಲ ಅಂದ್ರೆ ನೀವು ಚಾರ್ಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಆಡಿಬಲ್ ಇದೀನೋ ಇಲ್ವೋ, ಸೊ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯೋ, ಅವತ್ತಾದ ಹಾಗೆ ಆಗೋದ್ ಬೇಡ ಅಂತ ಹೇಳಿ. ಓಕೆ, ಒನ್ ಸೆಕೆಂಡ್. ಓಕೆ, ಸೊ ದ UDP ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಕನ್ಸಿಸ್ಟ್ ಆಫ್ 3 units. ಇಟ್ ಕನ್ 3 units. ಓಕೆ ಫೈನ್. ಇಸ್ ದಿಸ್ ವಿಸಿಬಲ್? ಓಕೆ ಫೈನ್. ಓಕೆ, ದ ಸ್ಕ್ರೀನ್ ಈಸ್ ವಿಸಿಬಲ್ ಟು ಎವ್ರಿ ಒನ್? ವಾಟ್ ಐ ಆಮ್ ಶೋಯಿಂಗ್ ನೌ, ಸ್ಕ್ರೀನ್ ಈಸ್ ವಿಸಿಬಲ್ ಟು ಎವ್ರಿ ಒನ್? ಓಕೆ ಫೈನ್, ಐ ವಿಲ್ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು. ಸೊ ಸಿ, ದಿಸ್ ಇಸ್ ದ ಫಸ್ಟ್ ಯೂನಿಟ್. ದಿಸ್ ಇಸ್ ದ ಯೂನಿಟ್ ಒನ್. Unit 1 here, so that is introduction to mathematics. So unit introduction to mathematics. So that's why to understand clearly here, so the meaning of, that is meaning of mathematics, nature of mathematics, and that different aspects of the mathematics with related to its nature, mathematics as a language, mathematics as a science of logical reasoning, study of different patterns. So understand, go through with these things. Introduction to mathematics. In this unit we are discussing, so actually the mathematics subject, it is having its nature, what are the values of teaching mathematics, why it is important, and the meaning of the particular subject. What is mathematics? If you are asking somebody, so what is mathematics, everybody giving from their own perspectives. But when you are understanding what the subject it is, then it is possible through the different concepts you are going to develop all those values among the students. That's why we have to understand clearly about the nature of the subject, so before going to teach to the students. So as a beginner, so in the teaching profession, you must understand very clearly what are the subjects you are going to teach. So that subject understanding is very necessary. I'm not talking here to understanding of that particular subject in terms of its content. Andre neevenu BSc nalli athwa master degree nalli kalkond bandidiranalla aa gnanada drushtinallalla. ಸೊ ಒಂದು ವಿಷಯ ವಸ್ತುವಾಗಿ ಇದನ್ನ ಅರ್ಥೈಸ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಅಂದ್ರೆ ನೀವು ಈಗಾಗಲೇ, ನಾವು ಮತ್ತೆಲ್ಲ ಇನ್ನೇನು ಅರ್ಥೈಸ್ಕೊಳ್ಬೇಕು, ಈಗಾಗಲೇ PG ಮಾಡ್ಕೊಂಡು ಬಂದಿದ್ದೀವಿ, 3 ವರ್ಷ ಗ್ರಾಜ್ಯುಯೇಷನ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀವಿ, ಮತ್ತೆ ಏನು ಅರ್ಥೈಸ್ಕೊಳ್ಬೇಕು ಅಂತ. ನಾಟ್ ಫ್ರಮ್ ದಟ್ ಕಂಟೆಂಟ್ ಪಾಯಿಂಟ್ ಆಫ್ ವ್ಯೂ ಐ ಆಮ್ ಟೆಲಿಂಗ್ ಯರ್ ಆಸ್ ಒನ್ ಆಫ್ ದ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ. ಅಂದ್ರೆ ಗಣಿತ ಅಂದ್ರೇನು, ಗಣಿತದ ಸ್ವಭಾವ ಹೇಗಿದೆ, ಅದರ ಮೌಲ್ಯಗಳು ಏನೇನು ಒಳಗೊಂಡಿದೆ, ಯಾವ ಯಾವ ಕ್ಷೇತ್ರಗಳಲ್ಲಿ ಇದನ್ನ ಬಳಸ್ತೀವಿ, ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ವಿ ಹ್ಯಾವ್ ಟು
understand here. That is the first unit that is referred to the introduction to mathematics. This is about that one. I think the everyone can put it. Okay, fine. So this is the next to scope. Scope of mathematics andre ಎಲ್ಲೆಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ ಅನ್ನುವಂತ ಅಂಶ, ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆ ಮಾಡ್ಕೊಳ್ತೀವಿ, ಆದ ನಂತರ ಎಷ್ಟು ವಿವಿಧ ಕ್ಷೇತ್ರಗಳಲ್ಲಿ ನಾವು ಇದನ್ನ ಅಳವಡಿಸ್ಕೊಳ್ಬಹುದು ಅನ್ನುವಂಥದ್ದು. ಇನ್ ರಿಲೇಷನ್ ಟು ದ ಸ್ಕೂಲ್ ಸಬ್ಜೆಕ್ಟ್ಸ್, ಇನ್ ರಿಲೇಷನ್ ಟು ದ ಎವ್ರಿ ಡೇ ಆಕ್ಟಿವಿಟೀಸ್, ಇನ್ ರಿಲೇಷನ್ ಟು ದ ಅದರ್ ಡಿಸಿಪ್ಲಿನ್. ಹೆನ್ಸ್ ಮ್ಯಾಥಮೆಟಿಕ್ಸ್ ಈಸ್ ದಟ್ ಒನ್ ಸ್ಪೆಷಲ್ ಟೈಪ್ ಆಫ್ ಸಬ್ಜೆಕ್ಟ್ಸ್. ಲ್ಯಾಂಗ್ವೇಜ್ ಹೇಗೆ ನಮಗೆ ಬೇಕು, ಪ್ರತಿನಿತ್ಯ ಪ್ರತಿಕ್ಷಣ ಒಬ್ಬ ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಹೌ ಈ ರಿಕ್ವೈರ್ಸ್ ದ ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್, ಯಾವ್ದಾದ್ರು ಆಗಿರ್ಬೋದು ಆ ಸ್ಥಳೀಯವಾಗಿರ್ತಕ್ಕಂಥ ಭಾಷಾ ಜ್ಞಾನ ಅಂತ ಹೇಳಿ ಕರಿತೀವಿ. ಇಟ್ಸ್ ನಾಟ್ ಲೈಕ್ ಅಬೌಟ್ ಇಂಗ್ಲಿಷ್ ಆರ್ ಅದರ್ ಲ್ಯಾಂಗ್ವೇಜಸ್. ಸೊ ಇಟ್ಸ್ ಅಬೌಟ್ ಎ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್, ಅವನಿಗೆ ಡೈಲಿ ಲೈಫ್ ಅಲ್ಲಿ ಹೇಗೆ ಉಪಯೋಗ ಆಗುತ್ತೋ ಹಾಗೆ. ಸೊ ನವೇ ಡೇಸ್ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಈಸ್ ಆಲ್ಸೋ ಕಂಪೇರ್ ಟು ದ ಅದರ್ ಸಬ್ಜೆಕ್ಟ್ ಇಸ್ ಹ್ಯಾವಿಂಗ್ ಎನ್ ಇಂಪಾರ್ಟೆಂಟ್ ಸ್ಕೋಪ್ ಇನ್ ಎವ್ರಿ ಡೇ ಆಕ್ಟಿವಿಟೀಸ್. ಅಟ್ ದ ಸೇಮ್ ಟೈಮ್ ಇನ್ ರಿಲೇಷನ್ ಟು ದ ಅದರ್ ಡಿಸಿಪ್ಲಿನ್ಸ್, ಅದರ್ ಡಿಸಿಪ್ಲಿನ್ಸ್ ಅಂದ್ರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ರಿಲೇಷನ್ ಅನ್ನ ಹೊಂದಿದೆ ಅಂತ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸಬಹುದು. ದಿಸ್ ಇಸ್ ಅಬೌಟ್ ಯುನಿಟ್ ಒನ್ ಇಂಟ್ರೊಡಕ್ಷನ್ ಟು ಮ್ಯಾಥಮೆಟಿಕ್ಸ್. ಲೇಟರ್ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಇನ್ ದ ಸೆಕೆಂಡ್ ಯೂನಿಟ್, ಓಕೆ, okay, in the second unit, the learning mathematics, the title of the second unit is learning mathematics. So in that subunit 2.1, it is developmental progression in the learning of mathematical concepts. So here we are going to discuss how the mathematics learning can be taken place, or how the mathematics learning can be enhanced among the students. ಅನೌನ್ಸ್ ಮಾಡುವಂಥದ್ದು ಬೇಕು. ನಿಮಗೆ ಗೊತ್ತಿದೆ ಎಲ್ರಿಗೂ ಕೂಡ, ಟೆಂತ್ ರಿಸಲ್ಟ್ ಬಂದ ತಕ್ಷಣ ನಾವು ನೋಡ್ತೀವಿ ಮ್ಯಾಥಮೆಟಿಕ್ಸ್ ಅಲ್ಲೇ ಕಡಿಮೆ ಇರುವಂಥದ್ದು. ಥ್ರೋಟ್ ದ ಸ್ಟೇಟ್ ವೆನ್ ವಿ ಆರ್ ಗೋಯಿಂಗ್ ದ ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಅಟ್ ಪ್ರೈಮರಿ ಆಸ್ ವೆಲ್ ಆಸ್ ಸೆಕೆಂಡರಿ ಲೆವೆಲ್, ಇಸ್ಂಟ್ ಇಟ್? ವೈ ಇಟ್ ಇಸ್ ಹ್ಯಾಪನಿಂಗ್? ಬಿಕಾಸ್ ದ ಸಮ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಎ ಫಿಯರ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಬಿಕಾಸ್ ಇಟ್ ಇಸ್ ಮೋರ್ ಇನ್ ಅಬ್ಸ್ಟ್ರಾಕ್ಟ್ ನೇಚರ್ ಅಂತ ಹೇಳಿ ಕರಿತೀವಿ. ಅಬ್ಸ್ಟ್ರಾಕ್ಟ್ನೆಸ್ ಅನ್ನೋಂಥದ್ದು ವಿಜುವಲೈಸ್ ಆಗಲ್ಲ ಅನ್ನುವಂಥದ್ದು. ಅಬ್ಸ್ಟ್ರಾಕ್ಟ್ ಅಂದ್ರೆ ನಾಟ್ ಪಾಸಿಬಲ್ ಟು ವಿಜುವಲೈಸ್. ನೀವು ಫಾರ್ ಎಕ್ಸಾಂಪಲ್ ಸೈನ್ಸ್ ಹೇಳಬೇಕಾದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಹೇಳ್ತಾರೆ, ಎಲ್ಲ ಕಾನ್ಸೆಪ್ಟ್ಸ್ ಅಲ್ಲ, ಅಥವಾ ಹೇಳುವಾಗ ಅರ್ಥ ಆಗುತ್ತೆ ಅವರಿಗೆ, ಅಟ್ಲೀಸ್ಟ್ ನೋಡಿರ್ತಾರೆ ಅದನ್ನು ಗಮನಿಸ್ಕೊಳ್ಳುವಂಥದ್ದು. ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಕೆಲವು ವಿಷಯಗಳು ಅವರಿಗೆ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಆಲ್ ದ ಕಾನ್ಸೆಪ್ಟ್ಸ್ ಆರ್ ಮೋರ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್, ದಟ್ಸ್ ವೈ ಇಟ್ ಇಸ್ ಬಿಕಮಿಂಗ್ ವೆರಿ ಟಫ್ ಫಾರ್ ಸಮ್ ಸ್ಟೂಡೆಂಟ್ಸ್ ಟು ಲರ್ನ್ ಅನ್ನುವಂಥದ್ದು. ಬಟ್ ಅಟ್ ದ ಸೇಮ್ ಟೈಮ್ ಲರ್ನಿಂಗ್ ಥಿಯರೀಸ್, ಅದನ್ನ ಹೇಗೆ ಕಲಿಬೇಕು ಅನ್ನುವಂಥದ್ದು, ಹೇಗೆ ಕಲಿಕೆ ಉಂಟಾಗುತ್ತೆ. So many psychologists, they were given so many theories regarding to the learning of mathematics. They are called learning theories anta karithivi. Andre ganitada kalikige purukavagirthakanta tattva matha siddhantagalanna aneka kodukantadu. Neevu aa tattva siddhantagalanna arthaiskondre so nimige makkalalli bodhane madatakanta sandarbhadalli alavadiskolodakke sulabha agutte. You can design your teaching process based on the theories given by the psychologist. So that's why we have to discuss and understand clearly about the learning theories of mathematics. One of the important theories given by the Piaget, Kemp, Bruner and Vygotsky, Fishbein. So they were given from their own research findings in the different perspectives how the learning taken place among the students. Keeping all those things, we have to discuss. This is about 2.1. Under the 2.2, then it is related to the mathematics learning, that is process of dealing with abstractions and generalizations, studying algorithms, what works and how. Process of dealing with the abstractions. Maths teaching is nothing but just we are thinking it's a solving the problems only, isn't it? ಏನಪ್ಪ ಮ್ಯಾಥ್ಸ್ ಅಂದ್ರೆ ಎಲ್ರು ಯೋಚನೆ ಮಾಡುವಂಥದ್ದು ಏನಿದೆ, ಲೆಕ್ಕ ಕೊಟ್ಟ ತಕ್ಷಣ ಲೆಕ್ಕವನ್ನ ಮಕ್ಕಳು ಸಾಲ್ವ್ ಮಾಡೋಕ್ ಬರೋದೇ ಗಣಿತ ಅಂತ. ಇಟ್ ಈಸ್ ಮಚ್ ಮೋರ್ ದನ್ ದಟ್. ಸೊ ದ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಇನ್ವಾಲ್ವ್ಸ್ ದ ಪ್ರೋಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಬ್ಸ್ಟ್ರಾಕ್ಷನ್ಸ್ ಅಂಡ್ ಜನರಲೈಸೇಷನ್. ಅಂದ್ರೆ ಗಣಿತದ ಕಲಿಕೆ
ಈ ಅಬ್ಸ್ಟ್ರಾಕ್ಷನ್ ಪ್ರಕ್ರಿಯೆಗಳನ್ನ ಮತ್ತೆ ಸಾಮಾನ್ಯೀಕರಣ ಪ್ರಕ್ರಿಯೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಮತ್ತು ಅಲ್ಗಾರಿದಮ್ಸ್. ನೀವು ಕೇಳಿದ್ರೆ ಹೀಗೆ ಕಂಪ್ಯೂಟರ್ ಸೈನ್ಸ್ ನವರಿಗೆ ಒಂದು ಫ್ಲೋ ಚಾರ್ಟ್ ಹಾಕಿ ನಾವು ಪ್ರೋಗ್ರಾಮಿಂಗ್ ಆಗ್ಬೇಕಾದ್ರೆ ಅಲ್ಗಾರಿದಮ್ಸ್ ಕಂಪ್ಯೂಟ್ರಿಗೆ ಬಂದಿದ್ದೆ ನಮ್ಮ ಮ್ಯಾಥಮೆಟಿಕಲ್ ಮಾಡ್ಲಿಂಗ್ ಮೂಲಕ. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದೋಸ್ ಥಿಂಗ್ಸ್ ಕ್ಯಾನ್ ಬಿ ಡೆವಲಪ್ಡ್ ಅಮಾಂಗ್ ಅವರ್ ಸ್ಟೂಡೆಂಟ್ಸ್. ಹಾಗಾಗಿ ಈ ಅಬ್ಸ್ಟ್ರಾಕ್ಷನ್ ಹೇಗಾಗ್ತದೆ, ಜನರಲೈಸೇಷನ್ಸ್ ಕ್ಯಾನ್ ಬಿ ಡನ್ ಇನ್ ವಿಚ್ ವೇ, ಈ ಪ್ರೋಸೆಸ್ ಅನ್ನ ಮಕ್ಕಳಿಗೆ ಹೇಳಿಕೊಡ್ಬೇಕಾಗತ್ತೆ. ಇನ್ ದಟ್ ವೇ ವಿ ಹ್ಯಾವ್ ಟು ಟೀಚ್. ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಸ್ ದಿಸ್ ಆಡಿಬಲ್? ಇಸ್ ದಿಸ್ ಆಡಿಬಲ್? ಇಸ್ ದಿಸ್ ಆಡಿಬಲ್ ಟು ಎವ್ರಿ ಒನ್? ಓಕೆ ಫೈನ್, ಅವತ್ತಾದಂಗ ಆಗಬೇಡ ಅಂತ ಹೇಳಿ ನಾನು. ಓಕೆ ಫೈನ್, ಓಕೆ ಓಕೆ. ಸೊ ಹಾಗಾಗಿ ಅಬ್ಸ್ಟ್ರಾಕ್ಷನ್ಸ್ ಜನರಲೈಸೇಷನ್ ಪ್ರಕ್ರಿಯೆಗಳು ಹೇಗೆ ನಡೀತಾ ಇದೆ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಡೀಲ್ಸ್ ವಿತ್ ಜಸ್ಟ್ ಸಿಂಪ್ಲಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್, ಇಟ್ ಈಸ್ ಮಚ್ ಮೋರ್ ದ್ಯಾನ್ ದಟ್. ಹಾಗಾಗಿ ಗಣಿತ ಕಲಿಕೆ ಅನ್ನೋಂಥದ್ದು ಅದನ್ನ ಮೀರಿರ್ತಕ್ಕಂಥದ್ದು. ಬಟ್ ನಾವ್ ಅನ್ಕೊಳ್ಳುವಂಥದ್ದು ಬರೀ ಗಣಿತ ಅಂದ್ರೆ ಲೆಕ್ಕಗಳನ್ನ ಬಿಡಿಸೋದು, ಸಮಸ್ಯೆಗಳನ್ನ ಬಿಡಿಸೋದು ಅಂತ ಇಲ್ಲ. ಅದರಲ್ಲಿ ಬರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳೇನಿದೆ, ಅಬ್ಸ್ಟ್ರಾಕ್ಷನ್ಸ್ ಮತ್ತೆ ಜನರಲೈಸೇಷನ್ಸ್, ಅಲ್ಗಾರಿದಮ್ಸ್, ಇವುಗಳ ಬಗ್ಗೆ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ದಟ್ ವಿ ಆರ್ ಡಿಸ್ಕಸಿಂಗ್ ಅಂಡರ್ ದ ಸಬ್ ಯೂನಿಟ್ 2.2. ಓಕೆ, ದ ನೆಕ್ಸ್ಟ್ ಒನ್ ಸೆಕೆಂಡ್. ದ ನೆಕ್ಸ್ಟ್ ಸಬ್ ಯೂನಿಟ್ ಇಟ್ ಇಸ್ ದೇರ್, ಸಬ್ ಯೂನಿಟ್ 2.3. ಹಿಯರ್ ಇಟ್ ಇಸ್ ಫೋಕಸ್ ಆನ್ ಮ್ಯಾಥಮೆಟಿಕಲ್ ಪ್ರೋಸೆಸ್. ಇದು ಮತ್ತೆ ಕಂಟಿನ್ಯೂಯೇಷನ್. ಏನ್ ನಿಮಗೆ ಮೊದಲೇ ಹೇಳಿದೆ 2.1 ಅಲ್ಲಿ ಅಬ್ಸ್ಟ್ರಾಕ್ಷನ್ಸ್ ಜನರಲೈಸೇಷನ್ಸ್, ಅದೇ ತರ ಗಣಿತ ಕಲಿಕೆ ಅನ್ನೋದು ಬರೀ ಲೆಕ್ಕಕ್ಕೆ ಸೀಮಿತವಾಗಿರದೆ ಸೋ ಮೆನಿ ಅದರ್ ಪ್ರೋಸೆಸ್ ಇಟ್ ಇನ್ವಾಲ್ವ್ಸ್. ಸೊ ವಾಟ್ ಆರ್ ದೋಸ್? ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಒನ್ ಆಫ್ ದ ಪ್ರೋಸೆಸ್. ನಾವು ಬರೀ ಅದನ್ನೇ ಒಂದು ಪ್ರಕ್ರಿಯೆ ಅಂತ ಪರಿಗಣಿಸ್ತೀವಿ ಹೆಚ್ಚಾಗಿ, ಅದು ಒಂದು ಭಾಗ ಅಷ್ಟೇ. ಬಟ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೋಸೆಸ್ ಕಮ್ಸ್ ಅಂಡರ್ ದ ಮ್ಯಾಥಮೆಟಿಕಲ್ ಲರ್ನಿಂಗ್. ಅಂಡ್ ನೆಕ್ಸ್ಟ್ ಕಮ್ಸ್ ಇಟ್ ಈಸ್ ಪ್ರಾಬ್ಲಮ್ ಪೋಸಿಂಗ್. ಪ್ರಾಬ್ಲಮ್ ಪೋಸಿಂಗ್ ಏನು, ಲೆಕ್ಕ ಕೊಟ್ಟಾಗ ಅಥವಾ ಸಮಸ್ಯೆ ಕೊಟ್ಟಾಗ ಬಿಡಿಸೋದಷ್ಟೇ ಅಲ್ಲ, ಹೌ ಟು ರೈಸ್ ಅ ನ್ಯೂ ಪ್ರಾಬ್ಲಮ್ ಅಂತ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ನ್ಯೂ ಪ್ರಾಬ್ಲಮ್ ಅನ್ನ ಹಾಕೊಳ್ಬೇಕು ಅನ್ನೋದು, ಇದು ಯಾವಾಗ ಬರುತ್ತೋ ಮಕ್ಕಳಿಗೆ ಖಂಡಿತವಾಗೂ ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನ್ನುವಂಥದ್ದು, ಅಥವಾ ನಾವೇನ್ ಕಲಿಸ್ಬೇಕಾಗಿತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಅದನ್ನ ಕಲಿಸ್ತಾನೆ. ಪ್ರಾಬ್ಲಮ್ ಪೋಸಿಂಗ್ ಅಂತ ಹೇಳಿ ಕರೀತಾರೆ. ಪೋಸಿಂಗ್ ಅಂದ್ರೆ ಗಿವಿಂಗ್ ಎ ನ್ಯೂ ಪ್ರಾಬ್ಲಮ್ ಅಥವಾ ಡೆವಲಪಿಂಗ್ ಎ ನ್ಯೂ ಪ್ರಾಬ್ಲಮ್ ಅನ್ನೋಂಥದ್ದು ಕರೀತಾರೆ. ನೆಕ್ಸ್ಟ್ ರೀಸನಿಂಗ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಲಾಜಿಕಲ್ ರೀಸನಿಂಗ್. ಲಾಜಿಕ್ ಅನ್ನೋದೇ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಇಸ್ ಅ ಸಬ್ಜೆಕ್ಟ್, ಇಟ್ ಡೀಲ್ಸ್ ವಿತ್ ಲಾಜಿಕಲ್ ರೀಸನಿಂಗ್. ಅದನ್ನ ಮರೆತು ಬಿಡ್ತೇವೆ ನಾವು, ಬರೀ ಲೆಕ್ಕಕ್ಕಷ್ಟೇ ಸೀಮಿತವಾಗಿರ್ತೀವಿ. ಖಂಡಿತ ಅಲ್ಲ, ಅದ್ರ ಜೊತೆಗೆ ಈ ರೀಸನಿಂಗ್, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ರಿ, ಅದರಲ್ಲಿ ಏನ್ ಕ್ವಶನ್ಸ್ ಇರುತ್ತೆ ಗೊತ್ತಿದೆ ನಿಮಗೆ? ರೀಸನಿಂಗ್ ಎಬಿಲಿಟಿ ಮೇಲೆ ಎಲ್ಲರಿಗೂ ಕ್ವಶನ್ಸ್ ಇರುತ್ತೆ. ನೋಡಿದಿರಾ ನೀವು ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದ್ ಪಾರ್ಟ್ ರೀಸನಿಂಗ್ ಎಬಿಲಿಟಿ ಮೇಲೆ ಇರ್ತದೆ. ಕೇಳಿದಿರಾ ಎಲ್ರೂ ಕೂಡ? ಹ್ಯಾವ್ ಯು ಹಾಸ್ಟ್ ತಗೊಂಡಿದ್ದೀರಾ ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು? ಎಸ್, ರೀಸನಿಂಗ್ ಎಬಿಲಿಟಿ. ಈ ಎಬಿಲಿಟಿನ ನಾವು ವೈಲ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ವಿ ಹ್ಯಾವ್ ಟು ಡೆವಲಪ್. ಡೋಂಟ್ ಸ್ಟಿಕ್ ಆನ್ ಟು ದ ಪ್ರಾಬ್ಲಮ್ ಸಾಲ್ವಿಂಗ್. ಅದಕ್ಕೆ ಅದನ್ನ ಕಲ್ಟಿವೇಟ್ ಮಾಡಿದ್ರೆ, ಅವ್ರು ಯಾವ ಕ್ವಶನ್ಸ್ ಕೇಳಿದ್ರು ಅದನ್ನ, ಆ ಎಬಿಲಿಟಿ ಡೆವಲಪ್ ಆಗಿದ್ರೆ ಮಕ್ಕಳು ಬಿಡಿಸೋಕೆ ಸಾಧ್ಯತೆ ಆಗಿರುತ್ತೆ. ಲಾಜಿಕಲ್ ರೀಸನಿಂಗ್ ಅನ್ನ ನಾವು ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಅನ್ನ ಟೀಚ್ ಮಾಡ್ಬೇಕಾದ್ರೆ ಡೆವಲಪ್ ಮಾಡ್ಬೇಕಾದನ್ನ, ಇಟ್ಸ್ ಲೈಕ್ ಎನ್ ಇನ್ಗ್ರೀಡಿಯಂಟ್ಸ್ ಟು ದ ಸ್ಟೂಡೆಂಟ್ಸ್. ಈಗ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಗಳೆಲ್ಲವೂ ರೀಸನಿಂಗ್ ಎಬಿಲಿಟಿನ ಡೆವಲಪ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಗ್ರೀಡಿಯಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಇನ್ ದಟ್ ವೇ ವಿ ಹ್ಯಾವ್ ಟು ಟೀಚ್ ಎ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ರಾದರ್ ದನ್ ಜಸ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಟು ದ ಸ್ಟೂಡೆಂಟ್ಸ್. ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಕ್ಚುಲಿ ದ ಪ್ರೋಸೆಸ್ ಆಫ್ ರೀಸನಿಂಗ್ ಅಂದ್ರೆ ಏನು, ಹೇಗೆ ಪ್ರೋಸೆಸ್ ಆಗ್ತದೆ ಅನ್ನೋಂಥದ್ದು, ಹೌ ವಿ ಕ್ಯಾನ್ ಡೆವಲಪ್ ಅಮಾಂಗ್ ಅವರ್ ಸ್ಟೂಡೆಂಟ್ಸ್, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಅಂಡ್ ಜನರಲೈಸೇಷನ್, ಆರ್ಗ್ಯುಮೆಂಟೇಷನ್, ಮ್ಯಾಥಮೆಟಿಕಲ್ ಆರ್ಗ್ಯುಮೆಂಟೇಷನ್, ಇಲ್ಲಿ ತರ್ಕಬದ್ಧವಾಗಿರೋದು. ಈಗ ಹೊರಗಡೆ ವಾದ ಮಾಡ್ತಾರೆ, ಯೂಶಲಿ ವೆನ್ ಯು ಆರ್ ವಾಚಿಂಗ್ ಟೆಲಿವಿಷನ್ಸ್ ನವೇ ಡೇಸ್, ಯು ಕ್ಯಾನ್ ಕೇಮ್ ಟು ನೋ ದಟ್ ಹೌ ದೇ ಆರ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಆರ್ಗ್ಯೂಯಿಂಗ್ ಇನ್ ಎ ನ್ಯೂಸ್ ಚಾನೆಲ್ಸ್ ಅಲ್ವಾ? ಲೈವ್ ಶಾರ್ಟ್ಸ್ ಇರ್ತದೆ, ನೋಡಿರ್ತೀರಾ ಒಂದ್ ಇಶ್ಯೂ ತಗೊಂಡು ಹೇಗೆ, ಅದಕ್ಕೆ ತಲೆ ಕೂಡ ಇರಲ್ಲ, ಸುಮ್ನೆ ಅವ್ರಿಗೆ ತಿಳಿದಂಗ್ ಹೇಳ್ತಿರ್ತಾರೆ. ಬಟ್ ಮ್ಯಾಥ್ಸ್ ಇಸ್ ಅನ್ ಎಕ್ಸಾಕ್ಟ್ ಸೈನ್ಸ್, ಇದು ನಾವ್ ಹಂಗ್ ಹೇಳಕ್ ಬರಂಗಿಲ್ಲ. ಇಲ್ಲಿ ಇಟ್ಸ್ ಅನ್ ಎಕ್ಸಾಕ್ಟ್ ಸೈನ್ಸ್. 2+3 = 5 ಯೂನಿವರ್ಸಲ್ ಟ್ರೂತ್. ನೀವ್ ಯಾವ ದೇಶಕ್ಕೆ ಹೋಗಿ, ಯಾವ ಮಗುಗೆ, ಯಾರಿಗಾದ್ರೂ ಕೇಳಿದ್ರೆ, ಸೊ ಇಟ್ ವಿಲ್ ಬಿ ದ ಸೇಮ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಕ್ಸಾಕ್ಟ್ ಸೈನ್ಸ್. ಹಾಗಾಗಿ ಆರ್ಗ್ಯುಮೆಂಟೇಷನ್ ಕೂಡ ಮ್ಯಾಥಮೆಟಿಕಲ್ ವೇನಲ್ಲಿ ಇರಬೇಕಾಗತ್ತೆ. ಹೌ ವಿ ಆರ್ ಆರ್ಗ್ಯುಮೆಂಟಿಂಗ್,
ಸೊ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿದಾಗ ಹಾಗೆ ಜಸ್ಟಿಫಿಕೇಶನ್ ಅನ್ನ ಕೊಡುವಂಥದ್ದು. ತೀರ್ಮಾನ ತಗೊಳ್ಬೇಕಲ್ಲ, ಬೇಸ್ಡ್ ಆನ್ ದ ಆರ್ಗ್ಯುಮೆಂಟೇಶನ್ ಯು ಹ್ಯಾವ್ ಟು ಜಸ್ಟಿಫೈ. ಆಲ್ ದೀಸ್ ಆರ್ ಪ್ರೋಸೆಸ್ ವಿ ಹ್ಯಾವ್ ಟು. ಮಗು ಒಂದು ಪ್ರಶ್ನೆ ಕೇಳುತ್ತೆ, ಯಾಕೆ ಈ ಆನ್ಸರ್ ಬಂತು ಮೇಡಮ್, 2+3=5. ಸಿಂಪಲ್ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀನಿ, ಬರೆಯಕ್ಕಾಗಲ್ಲ, ಇಲ್ಲೇ ನೋಡ್ರಿ ಪ್ರಾಬ್ಲಮ್. ಇವೆಲ್ಲದನ್ನು ಕೂಡ ನಾನು ಬರೆದು ತೋರಿಸ್ಬೇಕಾಗಿತ್ತು ಬೋರ್ಡ್ ಮೇಲೆ, ಬಟ್ ಐ ಕಾಂಟ್ ಗೋ ವಿತ್ ಇನ್ ಎಲಾಬರೇಟೆಡ್ ವೇ ಸೊ ಬಿಕಾಸ್ ಆಫ್ ಡಿಜಿಟಲ್ ಮೀಡಿಯಾ. ಅದಕ್ಕೆ ಲೈವ್ ಕ್ಲಾಸಿಗೂ ಆಫ್ಲೈನ್ ಕ್ಲಾಸಿಗೂ ವ್ಯತ್ಯಾಸಗಳು ಇರತಕ್ಕಂಥದ್ದು. ಮಚ್ ಮೋರ್ ಪ್ರಿಪರೇಷನ್ ಇಟ್ ಈಸ್ ನೀಡೆಡ್ ಫಾರ್ ಡಿಜಿಟಲ್ ಕ್ಲಾಸ್. ಓಕೆ, ಲೆಟ್ ಇಟ್ ಬಿ. ಆರ್ಗ್ಯುಮೆಂಟ್ ಜಸ್ಟ್ ಇಲ್ಲಿ 2+3=5 ಅಂತ ಮಗು, ಸೊ ಯಾಕೆ ಬಂತು ಆರ್ಗ್ಯುಮೆಂಟ್, ಯು ಕೆನ್ ಆರ್ಗ್ಯುಮೆಂಟ್ ದಟ್ ಒನ್. ಸೊ ದಟ್ ಪ್ರೋಸೆಸ್ ಅನ್ನ ನೀವೇನ್ ಆರ್ಗ್ಯುಮೆಂಟೇಷನ್ ಅಂತ ಕರಿತೀವಿ ಅದನ್ನ ಜಸ್ಟಿಫೈ ಮಾಡ್ಬೇಕು. ತೀರ್ಮಾನ ಯಾಕೆ 5 ಬರಬೇಕು ಅಲ್ವಾ, ಅಥವಾ x²+4=0, ಸಾಲ್ವ್ ದ ಈಕ್ವೇಶನ್. ವೈ ವಿ ಆರ್ ಗೆಟಿಂಗ್ ದ ರೂಟ್ಸ್ ಫಾರ್ ಕ್ವಾಡ್ರಾಟಿಕ್ ರೂಟ್ಸ್, ಯಾಕೆ ಅದೇ ಬರ್ತದೆ +r-2, ಅಥವಾ x²-4 ಇದ್ದ -4 ತಗೋಬೇಕು, ಯಾಕಂದ್ರೆ ಆ ಕಡೆ ಹೋದಾಗ +4 ಆಗತ್ತೆ, +r-2 ಬರ್ತದೆ. ವೈ ವಿ ಆರ್ ಗೆಟಿಂಗ್ +r-2 ರೂಟ್ಸ್ ಅನ್ನೋದು ಈ ರೀತಿ ಅದನ್ನ ಹಾಕಿ ತೋರಿಸಿದಾಗ ನೀವು ಜಸ್ಟಿಫೈ ಮಾಡ್ಬೋದು ಅಲ್ವಾ. ಆ 2 ವ್ಯಾಲ್ಯೂಸ್ ಅನ್ನ ಎಕ್ಸ್ ಪ್ಲೇಸ್ ಅಲ್ಲಿ ಹಾಕಿ =0 ಬರೋದನ್ನ ಪ್ರೂವ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಆರ್ಗ್ಯುಮೆಂಟೇಶನ್. ಗೊತ್ತಾಗತ್ತದೆ ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ಡೆವಲಪ್ ಅಮಾಂಗ್ ಅವರ್ ಸ್ಟೂಡೆಂಟ್ಸ್. ಬಿಫೋರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಪ್ರೋಸೆಸಸ್, ಆರ್ಗ್ಯುಮೆಂಟೇಷನ್ ಅಂಡ್ ಜಸ್ಟಿಫಿಕೇಶನ್. ನೆಕ್ಸ್ಟ್ ಡೀಟೇಲ್ ಆಗಿ ಅದರ ಬಗ್ಗೆ ಚರ್ಚೆ ಮಾಡಿ. ಸೊ ನೆಕ್ಸ್ಟ್ ಕಮಿಂಗ್ ಟು ದ 2.4 ಸಬ್ ಯೂನಿಟ್, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್, ಕಾಂಟ್ರಿಬ್ಯೂಷನ್ಸ್ ಆಫ್ ಮ್ಯಾಥಮೆಟಿಷಿಯನ್ಸ್ ಟು ದ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಹೇಗೆ ಎಜುಕೇಶನಲ್ ಟೆಕ್ನಾಲಜಿ ಡೆವಲಪ್ಮೆಂಟಲ್ ಕಾನ್ಸೆಪ್ಟ್ ನಮ್ಮ ಮ್ಯಾಥಮೆಟಿಕ್ಸ್ ಕೂಡ ಹಾಗೆ. ಮ್ಯಾಥಮೆಟಿಕ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಸಬ್ಜೆಕ್ಟ್, ಇಟ್ ಇಸ್ ಅ ಡೆವಲಪ್ಮೆಂಟಲ್ ಸಬ್ಜೆಕ್ಟ್, ಡೆವಲಪ್ಮೆಂಟಲ್ ಕಾನ್ಸೆಪ್ಟ್. ವೈ? ಯಾಕಂದ್ರೆ ನಾವು ಪುರಾತನ ಕಾಲದಿಂದ ತೆಗೆದುಕೊಂಡು ಬಂದಾಗ ಗಣಿತ ಹೇಗಿತ್ತು, ನಂಬರ್ ಸಿಸ್ಟಮ್ ಹೇಗಿತ್ತು, ಸೊ ಅವಾಗ ಆನ್ಸರ್ಸ್ ನಮ್ಮ ಏನು ಪುರಾತನ ನಾಗರಿಕತೆಗಳನ್ನ ತೆಗೆದುಕೊಂಡಾಗ ಏನ್ಷಿಯಂಟ್ ಪೀರಿಯಡ್ ಇಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಚೇಂಜಸ್ ಆಗಿದೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಅನ್ನೋವಂಥದ್ದು ಕೂಡ ಸಾಕಷ್ಟು ಬದಲಾವಣೆಯನ್ನ, ಪ್ರೈಮರಿನಲ್ಲಿ ಏನ್ ಕಲ್ತಿದ್ವಿ ನಾವು ಕಲ್ತಿದ್ದಕ್ಕೂ ನೀವು ಕಲ್ತಿದ್ದಕ್ಕೂ ಈಗ ಕಲಿತಕ್ಕಂಥ ಮಕ್ಕಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಸೋ ಮೆನಿ ಥಿಂಗ್ಸ್ ಇಟ್ ಈಸ್ ಆಡೆಡ್. ಹೇಗೆ ಆಡ್ ಆಯ್ತು? ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಅಂದ್ರೆ ಅದೇ, ಫ್ರಮ್ ದ ಏನ್ಷಿಯಂಟ್ ಪೀರಿಯಡ್ ಇಂದ ಅಟ್ ಪ್ರೆಸೆಂಟ್ ಸಿನಾರಿಯೋವರೆಗೆ ಏನೆಲ್ಲ ಕಾಂಟ್ರಿಬ್ಯೂಷನ್ಸ್ ಆಗಿದೆ ಫ್ರಮ್ ದ ಡಿಫರೆಂಟ್ ಮ್ಯಾಥಮೆಟಿಷಿಯನ್ಸ್ ಅಕ್ರಾಸ್ ದ ವರ್ಲ್ಡ್, ಬೇರೆ ಬೇರೆ ದೇಶಗಳಲ್ಲಿ. ಅದರಲ್ಲಿ ನಾವು ಮೇಜರ್ ಕಾಂಟ್ರಿಬ್ಯೂಷನ್ಸ್ ಹೆಮ್ಮೆಯಿಂದ ಹೇಳ್ಕೋಬಹುದಾಗಿರುವಂಥದ್ದು ಫಾರ್ ದ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತ ಮ್ಯಾಥಮೆಟಿಷಿಯನ್ಸ್ ಮ್ಯಾಥಮೆಟಿಷಿಯನ್ಸ್ ಕಮ್ಸ್ ಇನ್ ಫ್ರಮ್ ದ ಇಂಡಿಯಾ. ಇದು ಬಹಳ ಹೆಮ್ಮೆ ಪಡುವಂತ ವಿಷಯ ನೋಡ್ರಿ. ಅದರ ಜೊತೆಗೆ ಗ್ರೀಕ್ ಹೇಳಿದ್ರ ಸಿವಿಲೈಸೇಷನ್ ಅಲ್ಲಿ ಗ್ರೀಕ್ ಸಿವಿಲೈಸೇಷನ್ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ ಫಂಡಮೆಂಟಲ್ ಮ್ಯಾಥಮೆಟಿಕ್ಸ್ ಡೆವಲಪ್ ಆಗಕ್ಕೆ. ಲೇಟರ್ ಕಮ್ಸ್ ದೆನ್ ನಮ್ಮ ಇಂಡಿಯನ್ಸ್. ಬಟ್ ನಮ್ದು ದುರಂತ ಏನು ಅಂದ್ರೆ ನಮ್ದು ದಾಖಲೆ ಇಲ್ಲ. ನಮ್ಮವರು ಸಾಕಷ್ಟು ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ, ಬಟ್ ಗ್ರೀಕ್ನವ್ರದ್ದು ಹೆಚ್ಚು ಕಂಡು ಬರುತ್ತೆ. ಬಿಕಾಸ್ ಏನು, ಆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ದಾಖಲೆಯನ್ನ ಅವ್ರು ಕೊಟ್ಟಿರ್ತಕ್ಕಂಥದ್ದು, ನಮ್ಮಲ್ಲಿ ದಾಖಲೆಗಳು ಇಲ್ಲದೆ ಇರೋದಕ್ಕೆ. ಬಟ್ ಸ್ಟಿಲ್ ನಾವ್ ವಿ ಆರ್ ಹ್ಯಾವಿಂಗ್ ಎ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಅದನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ಬೇಕು, ಮಕ್ಕಳಿಗೂ ಕೂಡ ಹೇಳ್ಬೇಕು, ಸೋ ದಟ್ ದೇ ಕೆನ್ ಕಾಂಟ್ರಿಬ್ಯೂಟ್ ಲೇಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಅದಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡುವಂಥದ್ದಕ್ಕೆ ನಾವು ಒಂದಷ್ಟು ಮಾಹಿತಿಗಳನ್ನ ನೀವು ಬೋಧಿಸತಕ್ಕಂಥ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ದಟ್ಸ್ ವೈ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಅಬೌಟ್ ಹೌ ದ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಡೆವಲಪ್, ಹೌ ಮೆನಿ ಆಫ್ ದ ಮ್ಯಾಥಮೆಟಿಷಿಯನ್ಸ್ ಕಾಂಟ್ರಿಬ್ಯೂಟೆಡ್ ಇನ್ ವಿಚ್ ವೇ. ಸೊ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಅಂಡರ್ ದ ಯೂನಿಟ್ 2 ಆಲ್ಸೋ. ದಿಸ್ ಇಸ್ ಅಬೌಟ್ ಯೂನಿಟ್ 2. ನೆಕ್ಸ್ಟ್ ಮೂವ್ ಆನ್ ಟು ದ ಯೂನಿಟ್ 3. So this is a particular subjects only, it is having a 3 units because so theory examination marks only for 40 marks. Okay, so this unit title is Mathematics for Equity and Social Justice. So this is what we have to understand at present scenario, Mathematics for Equity and Social Justice. Whether we are providing social justice, suppose why we have to teach mathematics to all, concern and challenges. ಯಾಕೆ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಎಲ್ರಿಗೂ ಮ್ಯಾಥಮೆಟಿಕ್ಸ್ ಅನ್ನ ಕಲಿಸ್ಕೊಳ್ಬೇಕು? ಏನ್ ಕನ್ಸರ್ನ್ಸ್ ಇದೆ, ಕಾಳಜಿಗಳೇನು, ಸವಾಲುಗಳೇನು? ಈಸ್ ಅಫ್ಕೋರ್ಸ್ ದ ಸೋ ಮೆನಿ ಆಫ್ ದ ಚಾಲೆಂಜಸ್ ಆರ್ ದೇ ವಿತ್ ರಿಗಾರ್ಡಿಂಗ್ ಟು ದ ಜೆಂಡರ್ ಇಶ್ಯೂ, ಕ್ಲಾಸ್ ಕಲ್ಚರ್ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಅಂಡ್ ಅಚೀವ್ಮೆಂಟ್. ವಿತ್ ರಿಗಾರ್ಡಿಂಗ್ ಟು ದ ಅಚೀವ್ಮೆಂಟ್ ಇಶ್ಯೂಸ್ ಅಂತೂ ಖಂಡಿತವಾಗುವುದು ವಿತ್ ರೆಸ್ಪೆಕ್ಟ್ ಟು ದ ಜೆಂಡರ್.
ಸೊ ಮೇಲ್ ಫಿಮೇಲ್ ತಗೊಂಡಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿ ಓದಿ ಈಗಿದ್ದು ಟ್ರೆಂಡ್ ಬದಲಾಗಿದೆ, ಬಟ್ ಸ್ಟಿಲ್ ಓವರ್ ಆಲ್ ನಾವು ಅಕ್ರಾಸ್ ದ ಇಂಡಿಯಾ ತಗೊಂಡಾಗ ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಅಲ್ಲಿ ಮ್ಯಾಥಮೆಟಿಕ್ಸ್ ತಗೊಂಡು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುವಂತವ್ರು ಮೇಲ್ ಡಾಮಿನೇಟೆಡ್ ಅಂತ ಹೇಳಿ ಕರಿತೀವಿ ಕಂಪೇರ್ ಟು ದ ಫಿಮೇಲ್ ಸ್ಟೂಡೆಂಟ್ಸ್ ಹೈಯರ್ ವೆನ್ ಇಟ್ಸ್ ಕಮ್ಸ್ ಟು ದ ಹೈಯರ್. ನಾವಿಲ್ಲಿ ಅನ್ಕೊಳ್ಬೋದೇ ನಮ್ಮಲ್ಲೆಲ್ಲ ನಾವೇ ಇದೀವಿ ಎಲ್ಲಿದ್ದಾರೆ ಅಂತ. ಇಟ್ಸ್ ನಾಟ್ ರಿಲೇಟೆಡ್ ಟು ದ ಒನ್ ಕ್ಲಾಸ್ ಆರ್ ಒನ್ ಯೂನಿವರ್ಸಿಟಿ ಆರ್ ಒನ್ ಡಿಸ್ಟ್ರಿಕ್ಟ್ ಒನ್ ಸ್ಟೇಟ್. ಅಕ್ರಾಸ್ ದ ಕಂಟ್ರಿ ವೆನ್ ವಿ ಆರ್ ಟೇಕಿಂಗ್ ಸ್ಟಾಟಿಸ್ಟಿಕ್ಸ್ ಸ್ಟಿಲ್ ದರ್ ಇಸ್ ಅ ಕ್ವಶನ್ ಆಫ್ ಜೆಂಡರ್ ಇಶ್ಯೂ ವಿತ್ ರಿಗಾರ್ಡಿಂಗ್ ಟು ದ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ವೆನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕ್ಲಾಸ್ ಕ್ಲಾಸ್ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್. ಖಂಡಿತವಾಗೂ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನೋಂಥದ್ದು ಲೋವರ್ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ವಿತ್ ರಿಲೇಟೆಡ್ ದ ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಐ ಆಮ್ ಟಾಕಿಂಗ್ ಯುವರ್ ಕ್ಲಾಸ್ ಅಂದ್ರೆ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಆ ಇಶ್ಯೂಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ನೀವು. ವಿ ಶುಡ್ ರೀಚ್ ಟು ದ ಎವ್ರಿ ಒನ್. ಮ್ಯಾಥ್ಸ್ ಅನ್ನೋಂಥದ್ದು ಎಲ್ರಿಗೂ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟು, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಎ ವ್ಯಾಲ್ಯೂ, ಡೈಲಿ ಲೈಫ್ ವ್ಯಾಲ್ಯೂ ಇರೋದ್ರಿಂದ ಎಲ್ರೂ ಕಲಿಬೇಕು, ಅವ್ರಿಗೆ ಸಮಾನತೆಯನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ. ಸೊ ದಟ್ಸ್ ವೈ ವಾಟ್ ಇಸ್ ದ ಇಶ್ಯೂ, ಇಶ್ಯೂ ಏನಿದೆ, ಯಾಕೆ ಆಗ್ತಾ ಇಲ್ಲ, ಆ ಕಲ್ಚರ್ ಅನ್ನ ನಾವು ಡೆವಲಪ್. ಕಲ್ಚರ್ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಅಂಡ್ ಅಚೀವ್ಮೆಂಟ್ ಬಹಳ ಮುಖ್ಯ. ಅಚೀವ್ಮೆಂಟ್ ಏನಾಗ್ತಿದೆ, ವ್ಯತ್ಯಾಸ ಇದೆ, ಖಂಡಿತವಾಗೂ ವ್ಯತ್ಯಾಸ ಇದೆ. ರೂರಲ್ ಅರ್ಬನ್ ಜೆಂಡರಿಗೆ ಸಂಬಂಧಪಟ್ಟಂಗೆ ಅಚೀವ್ಮೆಂಟ್ ಗ್ಯಾಪ್ ಇದೆ, ಇದನ್ನೆಲ್ಲ ನೋಡುವಂಥದ್ದು. ಸೊ ದಿಸ್ ಇಸ್ ವಾಟ್ ಐ ನೋಡ್ರಿ, ಆಕ್ಸೆಸ್ ಟು ಹೈಯರ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿ ಹೈಯರ್ ಎಜುಕೇಶನ್ ತಗೊಂಡಿರ್ತಕ್ಕಂಥವ್ರು ಮೇಲ್ ಫಿಮೇಲು ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಈ ತರದನ್ನ ಕಂಪ್ಯಾರಿಸನ್ ಮಾಡಿ ನೋಡುವಂಥದ್ದು ಇಶ್ಯೂಸ್ ಇದೆಯಾ, ಖಂಡಿತವಾಗೂ ಇದೆ. ಸೊ ದಟ್ ವಿ ಹ್ಯಾವ್ ಟು ಡಿಸ್ಕಸ್ ಹಿಯರ್. ಅದನ್ನ ಯಾಕೆ ಅಂದ್ರೆ ಅದನ್ನ ಮಿನಿಮೈಸ್ ಮಾಡಬೇಕು ಅಂತ ನೀವು ಟೀಚ್ ಮಾಡುವಂತವ್ರು. ಯು ಶುಡ್ ಎನ್ಕರೇಜ್ ಆಲ್ ದೋಸ್ ಹೂ ಆರ್ ಲ್ಯಾಗಿಂಗ್ ಬಿಹೈಂಡ್ ವಿತ್ ರಿಲೇಟೆಡ್ ಟು ದ ಲರ್ನಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಟು ಪ್ರೊವೈಡ್ ಈಕ್ವಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್ ಟು ದ ಈಚ್ ಅಂಡ್ ಎವ್ರಿ ಒನ್. ದಟ್ಸ್ ವೈ ದ ಟೀಚರ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ. 3.3 ಇಂಟರೋಗೇಟ್ ದ ನೋಷನ್ ಆಫ್ ಅಚೀವ್ಮೆಂಟ್ ಗ್ಯಾಪ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ಲರ್ನರ್ಸ್ ಐಡೆಂಟಿಟಿ ಇನ್ ಎ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್. ಬಹಳ ಮುಖ್ಯ ಅಚೀವ್ಮೆಂಟ್ ಗ್ಯಾಪ್. ಅಚೀವ್ಮೆಂಟ್ ಗ್ಯಾಪ್ ಅನ್ನೋಂಥದ್ದು ಏನು, ಎಲ್ಲರೂ ಒಂದೇ ತರನಾಗಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರೋಗ್ರೆಸ್ ತೋರಿಸ್ತಾರೆ ಅಥವಾ ಪರ್ಫಾರ್ಮೆನ್ಸ್ ಕಂಪೇರ್ ಟು ದ ಅದರ್ ಸಬ್ಜೆಕ್ಟ್ಸ್. ಇದರಲ್ಲಿ ನಮಗೆ ಅಚೀವ್ಮೆಂಟ್ ಗ್ಯಾಪ್ ಇದೆ. ಯಾವುದು ಗ್ಯಾಪ್ ಇದೆ ಅಚೀವ್ಮೆಂಟ್ ಗ್ಯಾಪು? ನಾನು ಈಗ ಮೊದಲೇ ಹೇಳಿದಾಗೆ ಜೆಂಡರ್ ಗ್ಯಾಪ್ ಇರ್ಬೋದು, ಮೇಲು ಫಿಮೇಲ್ ತಗೊಂಡಾಗ ಎಸ್ ಅಚೀವ್ಮೆಂಟ್ ಗ್ಯಾಪ್ ಅಂತೂ ಇದೆ, ಅಥವಾ ಅಪ್ಪರ್ ಕ್ಲಾಸ್ ಲೋಯರ್ ಕ್ಲಾಸ್ ತಗೊಂಡಾಗ ಡೆಫಿನೆಟ್ಲಿ ವಿ ಕ್ಯಾನ್ ಫೈಂಡ್ ಔಟ್ ಎ ಲಾರ್ಜರ್ ಗ್ಯಾಪ್ ಬಿಟ್ವೀನ್ ಅಪ್ಪರ್ ಕ್ಲಾಸ್ ಅಂಡ್ ಲೋಯರ್ ಕ್ಲಾಸ್ ಸೋಷಿಯೋ ಎಕನಾಮಿಕ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್. ಸೊ ಮೆನಿ ಅದರ್ ಬ್ಯಾಕ್ ಗ್ರೌಂಡ್ಸ್ ಹ್ಯಾವಿಂಗ್ ಎನ್ ಇಂಪ್ಯಾಕ್ಟ್ ಆನ್ ದ ಲರ್ನಿಂಗ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಹಾಗಾಗಿ ಅದನ್ನ ಕೂಡ ಡೀಲ್ ಮಾಡಬೇಕು ನಾವು. ಅದಕ್ಕೆ ಅಚೀವ್ಮೆಂಟ್ ಗ್ಯಾಪ್ ಅವೆಲ್ಲ ರೂರಲ್ ಅರ್ಬನ್ ತೆಗೆದುಕೊಂಡಾಗ ಆಗಿರ್ಬೋದು, ಅಥವಾ ಇಟ್ ರಿಲೇಟ್ ಟು ದ ಡಿಫ್ರೆಂಟ್ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಂದ ಬರುವಂತ ಮಕ್ಕಳುಗಳಲ್ಲಿ ಅಚೀವ್ಮೆಂಟ್ ಗ್ಯಾಪ್ ಅದೆಲ್ಲದನ್ನು ನೋಡ್ತೀವಿ. ದಟ್ ವಿ ಹ್ಯಾವ್ ಟು ಅಂಡ್ ಆಲ್ಸೋ ಅಫ್ ಕೋರ್ಸ್ ಯು ಕ್ಯಾನ್ ಗೋ ವಿತ್ ವೈ ಇಟ್ ಇಸ್ ಅಚೀವ್ಮೆಂಟ್ ಗ್ಯಾಪ್ ಕಂಪೇರ್ ಟು ದ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಮ್ಯಾಥ್ಸ್ ಇನ್ ತುಂಬಾನೇ ಕಡಿಮೆ ಇದೆಯಲ್ಲ ಗ್ಯಾಪ್ ಕಂಪೇರ್ ಟು ದ ಅದರ್ ಸಬ್ಜೆಕ್ಟ್ಸ್, ಯಾಕೆ ನಾವು ರೀಚ್ ಆಗಕ್ ಆಗ್ತಿಲ್ಲ? ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಅಂಡ್ ಯು ಕ್ಯಾನ್ ಕೋಪ್ ಅಪ್ ಇನ್ ದಟ್ ವೇ. ಯು ಹ್ಯಾವ್ ಟು ಟೀಚ್ ಟು ದ ಸಬ್ಜೆಕ್ಟ್ ಸೊ ದಟ್ ಯು ಕ್ಯಾನ್ ಮಿನಿಮೈಸ್ ದಟ್ ಪರ್ಟಿಕ್ಯುಲರ್ ಗ್ಯಾಪ್. ಆ ಗ್ಯಾಪ್ ಅನ್ನೋದನ್ನ ಕಡಿಮೆ ಮಾಡೋದ್ರ ಸಲುವಾಗಿ ಈ ವಿಷಯವನ್ನು ಅರ್ಥೈಸ್ಕೊಂಡು ಬೋಧನೆ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಕಮ್ ಟು ದ ಅಡ್ರೆಸ್ಸಿಂಗ್ ದ ಕನ್ಸರ್ನ್ಸ್ ಆಫ್ ಸೊಸೈಟಲ್ ಆಸ್ ವೆಲ್ ಆಸ್ ಮ್ಯಾಥಮೆಟಿಕಲ್ ಈಕ್ವಿಟಿ. ಇದು ಅದೇ ಕನ್ಸರ್ನ್ಸ್ ಅಂದ್ರೆ ಈಗೇನ್ ಚಾಲೆಂಜಸ್ ಇದೆಯಾ ಅವೆಲ್ಲವುಗಳನ್ನ ಒಡ್ಡೋಡಿಸಿ ಪಾಠ ಮಾಡ್ತಕ್ಕಂಥ ಅಂಶ ಅನ್ನೋದು. ಅಡ್ರೆಸ್ಸಿಂಗ್ ದ ಕನ್ಸರ್ನ್ಸ್ ಆಫ್ ಸೊಸೈಟಲ್ ಆಸ್ ವೆಲ್ ಆಸ್ ಮ್ಯಾಥಮೆಟಿಕಲ್ ಈಕ್ವಿಟಿ. ಸೊ ದಟ್ ವಿ ಹ್ಯಾವ್ ಟು ಪ್ರೊವೈಡ್ ಸೋಷಿಯಲ್ ಜಸ್ಟಿಸ್ ಅಂತ. ಟು ಪ್ರೊವೈಡ್ ಸೋಷಿಯಲ್ ಜಸ್ಟಿಸ್ ದಿಸ್ ವಿಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ದ ಯೂನಿಟ್ 3. ದಿಸ್ ಈಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಫಾರ್ ಈಕ್ವಿಟಿ ಅಂಡ್ ಸೋಷಿಯಲ್ ಜಸ್ಟಿಸ್. ದೀಸ್ ಆರ್ ದ ಕಂಟೆಂಟ್ಸ್ ಕಮ್ಸ್ ಅಂಡರ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಐ ಆಮ್ ಗೋಯಿಂಗ್ ಟು ಗಿವ್ ಓರಿಯಂಟೆಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಯು ಶುಡ್ ಹ್ಯಾವ್ ಎ ಮೈಂಡ್ ಸೆಟ್. ಒಂದು ಮೈಂಡ್ ಸೆಟ್ ಇದ್ರೆ ನೀವು ನಾನು ಹೇಳ್ತಕ್ಕಂಥ ವಿಷಯಗಳನ್ನು ಆ ತರನಾಗಿ ಅರ್ಥ ಮಾಡ್ಕೊಂಡು ಹೋಗ್ತೀರಾ ಅನ್ನೋ ದೃಷ್ಟಿನಲ್ಲಿ. ಸೊ ದೆನ್ ಇಟ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ಪರ್ಸೀವ್ ಇನ್ ದಟ್ ಪಾಯಿಂಟ್ ಆಫ್ ವ್ಯೂ ಅಂಡ್ ಯು ಶುಡ್ ಸ್ಟಡಿ ಇನ್ ಸಚ್ ಎ ವೇ ಅಂಡ್ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ವೆನ್ ಯು ಆರ್ ಟೀಚಿಂಗ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಓಕೆ, ದಿಸ್ ಇಸ್ ಅಬೌಟ್ ದ 3 ಯೂನಿಟ್ಸ್ ಕಮ್ಸ್ ಅಂಡರ್ ದ ಯುಡಿಪಿ ಮ್ಯಾಥಮೆಟಿಕ್ಸ್. ಓಕೆ, ವಾಟ್ ಆರ್ ದ ಆಕ್ಟಿವಿಟೀಸ್ ವಿ ಆರ್ ಗೋಯಿಂಗ್ ಟು ಡೂ ವಿತ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್? ಓಕೆ, ಇಸ್ ದಿಸ್ ಆಡಿಬಲ್? ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಇಸ್ ದಿಸ್ ಆಡಿಬಲ್ ಟು ಎವ್ರಿಬಾಡಿ? ಓಕೆ ಫೈನ್. ಓಕೆ ಓಕೆ, ಆಕ್ಟಿವಿಟೀಸ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಬಿಕಾಸ್ ಇಟ್ ಇಸ್ 3 ಯೂನಿಟ್ಸ್. ಅದಕ್ಕೆ ಇಲ್ಲಿ ಥಿಯರಿ ಪೇಪರ್ ನಿಮಗೆ ಏನಿರುತ್ತೆ, ಓನ್ಲಿ ಫಾರ್
ಯೂನಿವರ್ಸಿಟಿ ಪೇಪರ್ ಅದೇ ಎಕ್ಸಾಮಿನೇಷನ್ 40 marks ಗೆ ಬರೀತೀರಾ, ಅದಕ್ಕೆ 3 units ಇರುತ್ತೆ. ಸೊ ಇಂಟರ್ನಲ್ ಟೆಸ್ಟ್ ಮತ್ತೆ ಸೆಮಿನಾರ್ ಎರಡು, ಒಂದು ಸೆಮಿನಾರ್ ಪೇಪರ್ ಅನ್ನ ಬರೆದು ಪ್ರೆಸೆಂಟ್ ಮಾಡಬೇಕು ನೀವು, ಅದಕ್ಕೆ ಟಾಪಿಕ್ಸ್ ಅಲಾಟ್ ಮಾಡ್ತೀವಿ ನಿಮಗೆ. ಆ ಟಾಪಿಕ್ ಗೆ ಬೇಕಾಗಿರ್ತಕ್ಕಂತ ಇನ್ಫಾರ್ಮೇಶನ್ಸ್ ಅನ್ನ ಥ್ರೂ ದ ವೆಬ್ಸೈಟ್ ಥ್ರೂ ದ ಡಿಫ್ರೆಂಟ್ ಸೋರ್ಸಸ್ ಯು ಕ್ಯಾನ್ ಕಲೆಕ್ಟ್, ಬುಕ್ಸ್ ರೆಫರ್ ಮಾಡಿ, ಜರ್ನಲ್ಸ್ ರೆಫರ್ ಮಾಡಿ, ಆರ್ ಡಿಜಿಟಲ್ ವೇನಲ್ಲಿ ಆನ್ಲೈನ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಸೊ ನಿಮ್ಮದೇ ಓನ್ ಮೆಥಡ್ ಅಲ್ಲಿ ಫ್ರಮ್ ದ ಡಿಫ್ರೆಂಟ್ ಸೋರ್ಸಸ್ ಯು ಹ್ಯಾವ್ ಟು ಕಲೆಕ್ಟ್ ಅಂಡ್ ಪ್ರೆಸೆಂಟ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ವೇ. ಸೆಮಿನಾರ್ ಪೇಪರ್ ಪ್ರೆಸೆಂಟ್ ಮಾಡಬೇಕು, ಅದರ ಕಾಪಿ ನಮಗೆ ಸಬ್ಮಿಷನ್ ಕೂಡ ಮಾಡಬೇಕು. ಒಂದು ಸೆಮಿನಾರ್ ಹೇಗೆ ಬರೀಬೇಕು, ಹೇಗೆ ಫಾರ್ಮ್ಯಾಟ್ ಇರಬೇಕು ಅನ್ನೋದು ಕೂಡ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಅದು ಅಲರ್ಟ್ ಮಾಡೋಕ್ ಮುಂಚೆ ನಾನು ನಿಮಗೆ ಹೇಳ್ತೀನಿ ಅದನ್ನ. ಸೊ ನೆಕ್ಸ್ಟ್ ಒಂದು ಇಂಟರ್ನಲ್ ಟೆಸ್ಟ್ ಇರುತ್ತೆ, ಅದು ಕೂಡ ಐಎ ಮಾರ್ಕ್ಸ್ ಗೆ ಕನ್ಸಿಡರೇಷನ್ ಆಗ್ತದೆ. ಸೆಮಿನಾರ್ ಇಂಟರ್ನಲ್ ಟೆಸ್ಟ್ ಫಾರ್ ಇಂಟರ್ನಲ್ ಅಸೆಸ್ಮೆಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಎಲ್ಲ ವರ್ಕ್ಗಳನ್ನ ನೆಗ್ಲೆಕ್ಟ್ ಮಾಡಿದ ಹಾಗೆ ಯು ಹ್ಯಾವ್ ಟು ಫಾಲೋ ಅಪ್. ಈಗ ಡಿಗ್ರಿನಲ್ಲಿ ಮಾಡಿದ್ರಲ್ಲ ಆ ತರ ಮಾಡೋಂಗಿಲ್ಲ. ಇಂಟರ್ನಲ್ ಅಸೆಸ್ಮೆಂಟ್ ಎಷ್ಟು ಚೆನ್ನಾಗಿ ಇನ್ವಾಲ್ವ್ ಮಾಡ್ತೀರಾ, ದಟ್ ವಿಲ್ ಹೆಲ್ಪ್ ಯು ಟು ಡೆವಲಪ್ ಡಿಫರೆಂಟ್ ಸ್ಕಿಲ್ಸ್. ಇದು ಕಲೀಲಿಕ್ಕೆ ಅವಕಾಶ. ಇದುವರೆಗೂ ಸೆಮಿನಾರ್ ಕೊಟ್ಟರೆ ನೀವು ಡಿಗ್ರಿನಲ್ಲಿ ಹೇಗ್ ಮಾಡಿದೀರಾ ಅಂತ ನಂಗೆ ಗೊತ್ತು. ಐ ನೋ ದಟ್ ಆಲ್ಸೋ ಕೊಟ್ರೆ ಇನ್ ಕೆಲವು ತಪ್ಪಿಸ್ಕೊಂಡಿದ್ರೆ ಅದೇನ್ ಕನ್ಸಿಡರೇಷನ್ ಇಲ್ಲ. ಬಟ್ ನಿಮಗೆ ಸೆಮಿನಾರ್ ಕೊಡೋದು ಇಲ್ಲಿ ಆ ಸ್ಕಿಲ್ ಅನ್ನ ನೀವು ಕಲ್ತ್ಕೊಳ್ಬೇಕು ಅನ್ನೋದು, ದಟ್ ಇಂಡೈರೆಕ್ಟ್ಲಿ ಹೆಲ್ಪ್ಸ್ ಟು ಡೆವಲಪ್ ಟೀಚಿಂಗ್ ಸ್ಕಿಲ್. ಹಾಗಾಗಿ ಅವೆಲ್ಲ ಬೇರೆ ಬೇರೆ ವೇಸ್ ಅಂತ ಕರಿತೀವಿ ನಾವು. ಬರೀ ಕ್ಲಾಸ್ ರೂಮಿಗೆ ಹೋಗಿ ನಿಂತ್ರೇನೆ ಪಾಠ ಮಾಡುವಂತದ್ದಲ್ಲ, ಇವೆಲ್ಲ ಡಿಫ್ರೆಂಟ್ ಮೋಡ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಯಾವುದೇ ಆಕ್ಟಿವಿಟೀಸ್ ಅನ್ನ ಕೊಟ್ರೆ ನೀವು ಫಾಲೋ ಅಪ್ ಮಾಡಿ, ಅವತ್ತಿಂದ ಅವತ್ತಿಗೆ ವರ್ಕ್ ಮಾಡಿ. ಸೊ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ವೆರಿ ಆಕ್ಟಿವ್ಲಿ ಇನ್ ದಿಸ್ ಕೋರ್ಸ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಗೆಟ್ ಗುಡ್ ಇನ್ಫಾರ್ಮೇಶನ್ ಅಂಡ್ ಟು ಡೆವಲಪ್ ಸ್ಕಿಲ್ಸ್. ಇದನ್ನ ಒಂದೇ ಸಲ ಕಲಿತೀನಿ ಅಂದ್ರೆ ಆಗಲ್ಲ. ಯಾವ್ಯಾವಾಗ ಏನೇನ್ ಕೊಡ್ತಾ ಹೋಗ್ತೀವೋ ಆಲ್ ದ ಸಬ್ಜೆಕ್ಟ್ಸ್ ಅಲ್ಲಿ ಅದನ್ನ ತುಂಬಾ ಸ್ಪಷ್ಟವಾಗಿ ಫಾಲೋ ಅಪ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ದಿಸ್ ಇಸ್ ಅಬೌಟ್ ದಟ್ ಒನ್. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಟ್ರೈನಿಂಗ್ ಅಂದ್ರೆ ಪ್ರತಿದಿನ ಇರುವಂತದ್ದು, ಅವಾಗ್ಲೇ ತರಬೇತಿ ಪಡ್ಕೊಳಕ್ಕಾಗುತ್ತೆ. ತರಬೇತಿ ಪಡ್ಕೊಂಡ ಮೇಲೆ ಅದರಲ್ಲಿ ಮಾಸ್ಟ್ರಿ ಬರುತ್ತೆ. ಒಂದೇ ದಿನದಲ್ಲಿ ನಾನು ಎಷ್ಟೇ ಥಿಯರಿಟಿಕಲ್ ಬ್ಯಾಕ್ ಗ್ರೌಂಡ್ ಕಲ್ತ್ಕೊಂಡ್ರು ನಾನು ಮಾಸ್ಟ್ರಿ ಆಗಲ್ಲ. ಅಂದ್ರೆ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಕ್ಷಕ ಅಂತ ಅನ್ಸ್ಕೋಬೇಕಂದ್ರೆ ಪ್ರತಿದಿನ ಕೊಡ್ತಕ್ಕಂತ ಎಲ್ಲ ಸಬ್ಜೆಕ್ಟ್ ಕ್ರಮಬದ್ಧವಾಗಿ ಕಾಲಕ್ಕೆ ಮಾಡೋ ಅಂತ ಒಂದು ಕರಗ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಡೋಂಟ್ ಮಿಸ್ ಎನಿಥಿಂಗ್, ಎನಿ ಆಕ್ಟಿವಿಟಿ. ಯಾಕಂದ್ರೆ ನಿಮಗೆ ನೋಡ್ರಿ ಇಂತ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇದೆ, ನಿಮಗೆ ಟ್ರೈನ್ ಅಪ್ ಮಾಡ್ತಿದ್ದೀವಿ. ಎಷ್ಟೊಂದು ಜನ ಹೊರಗಡೆನೆ ಉಳಿದಿದ್ದಾರೆ ಎಜುಕೇಶನ್ ಇಂದ, ಬಟ್ ಯು ಆರ್ ಲಕ್ಕಿ ಒನ್, ಯು ಆರ್ ಗೆಟಿಂಗ್ ಎ ಗುಡ್ ಎಜುಕೇಶನ್. ಯು ಶುಡ್ ಡೆವಲಪ್ ಸೋ ಮೆನಿ ಥಿಂಗ್ಸ್. ಯಾಕೆ ಇದು ಬೇಕು ಅಂದ್ರೆ ನಿಮ್ಮನ್ನ ನೀವು ಗ್ಲೋಬಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಳ್ಳುವಂತ ಕಾಲ ಇದು. ವೆರಿ ಕಾಂಪಿಟೇಷನ್, ವೆರಿ ಟಫ್ ಕಾಂಪಿಟೇಷನ್. ಬಿ ಎ ಡಿಗ್ರಿ ತಗೊಳ್ಳೋದು ಸುಲಭ, ಟು ಗೆಟಿಂಗ್ ಎ ಜಾಬ್ಸ್ ಅಂಡ್ ಟು ಸಸ್ಟೈನ್ ದಿ ಜಾಬ್ ತಗೊಳ್ಳೋಂಥದ್ದಾಗಿರ್ಬೋದು, ಮತ್ತೆ ಅಲ್ಲಿ ಉಳಿತಕ್ಕಂಥದ್ದು ಕೂಡ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ. ಇವೆಲ್ಲವೂ ಕೂಡ ನೀವು ಹೇಗೆ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ತೀರಿ, ಜ್ಞಾನವನ್ನ ಪಡ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ದಟ್ಸ್ ವೈ ಡಿಗ್ರಿ ಸಿಗೋ ಸುಲಭ, ಆ ನಂತರದ ಏನ್ ಪ್ರೋಸೆಸ್ ಇದೆ ಅವುಗಳು ಕಷ್ಟ. ಆ ಹಿನ್ನೆಲೆಯಲ್ಲಿ ಬಿ ಎಡ್ ಅನ್ನ ಕಲೀರಿ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಇನ್ ದಟ್ ವೇ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಅಬೌಟ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್, ಆಕ್ಟಿವಿಟೀಸ್ ಅಂಡ್ ಟ್ರೈನಿಂಗ್. ಏನ್ ವರ್ಕ್ ಇರ್ತದೋ ಅದನ್ನೆಲ್ಲದರಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಫಾಲೋ ಅಪ್ ಮಾಡಿ. ಏನಾದ್ರು ಹೇಳಿದ್ರೆ ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಪರಿಚಯ ಇದ್ರೆ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ದೆನ್ ಗೋ ಹೆಡ್. ಏನೇ ಡೌಟ್ಸ್ ಇದ್ರು ಕೇಳಬಹುದು ಯಾವ ಸಂದರ್ಭಗಳಲ್ಲೂ ಕೂಡ. ಹಾಗಾಗಿ ಅಟೆಂಟಿವ್ ಆಗಿರಿ, ಎಷ್ಟು ವರ್ಕ್ ಆಗುತ್ತೋ ಅದನ್ನ ಮಾಡ್ತಾ ಹೋಗಿ. ಸೊ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಫಾಲೋ ಅಪ್ ವರ್ಕ್ ಇದ್ರಲ್ಲಿ ಇರಲೇಬೇಕು ಅನ್ನೋಂಥದ್ದು. ಯಾವಾಗ ನಿಮಗೆ ಯಾರು ಸೆಮಿನಾರ್ ಕೊಡ್ತಾರೋ ತಕ್ಷಣಕ್ಕೆ ರಶ್ ಅಪ್ ಆಗಿ ಮಾಡ್ತಾ ಹೋಗಿ. ಮುಂದಿನ ದಿನಗಳಲ್ಲಿ ಪ್ಯಾಂಡಮಿಕ್ ಹೋಗಿ ಆಫ್ಲೈನ್ ಸ್ಟಾರ್ಟ್ ಆದ್ರೆ ನಿಮಗೆ ಇನ್ನೊಂದಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ತರಬೇತಿಯನ್ನ ಕೊಡ್ಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇದು ಸೆಮಿನಾರ್ ಇಂಟರ್ನಲ್ ಟೆಸ್ಟ್ ಇರುತ್ತೆ, ಅದು 10 marks ಗೆ. ನೆಕ್ಸ್ಟ್ ಥಿಯರಿ ಪೇಪರ್ ಇರುತ್ತದೆ 40 marks. ಟೋಟಲ್ 50 marks ಗೆ ಈ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆಬ್ಜೆಕ್ಟಿವ್ಸ್ ಏನು ಈಗೆಲ್ಲ ಹೇಳದ್ನಲ್ಲ, ಅವೆಲ್ಲ ಉದ್ದೇಶಗಳನ್ನ ಈ ವಿಷಯ ಬಂದಿದೆ, ಆ ಎಲ್ಲ ಉದ್ದೇಶಗಳು ಈಡೇರ್ಬೇಕು. ಹಾಗೆ ನೀವು ಈ ವಿಷಯವನ್ನ ಕಲಿಬೇಕು ಅನ್ನುವಂಥದ್ದು ಆ ದೃಷ್ಟಿಕೋನದಲ್ಲಿ ಇಲ್ಲಿ ಹೇಳಿರುವಂತ ಥಿಯರಿಗಳು ಏನ್ ಹೇಳ್ತೀವೋ ಅವೆಲ್ಲವೂ ಕೂಡ ಬರೀ ಥಿಯರಿ ಎಕ್ಸಾಮ್ ಬರೆಯೋಕ್ಕಷ್ಟೇ ಖಂಡಿತ ಭಾವಿಸ್ಬೇಡ್ರಿ. ಯಾವಾಗ ಅವಶ್ಯಕತೆ ಬರ್ತದೋ ಅವೆಲ್ಲವುಗಳನ್ನ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಅಂಶ. ಅವಾಗ ಮಾತ್ರ ಏನು ಈ ವಿಷಯ ನಿಮಗೆ ಉಪಯೋಗ ಆಗತ್ತೆ. ಇಲ್ಲಾಂದ್ರೆ ಬರೀ ಥಿಯರಿ ಪಾಠ ಕಲ್ತು ಎಕ್ಸಾಮಿನೇಷನ್ ಅಲ್ಲಿ ಬರೆದು ಮಾರ್ಕ್ಸ್ ತೆಗಿಯೋದಕ್ಕಷ್ಟೇ ಸೀಮಿತವಾಗಬಾರ್ದು ಅಂತ. ಸೊ ದಿಸ್ ಇಸ್ ವಾಟ್ ಅಬೌಟ್
So understanding discipline and pedagogy, that is the subject, mathematics anta heli kariti. So artha agide anta ankoltini nan nimigellarigu kuda. So tumba chanagi ellaru kuda ಹೇಳಿದ ತಕ್ಷಣ ಇನ್ ಟೈಮಿಗೆ ಬರುವಂತದನ್ನ ಕಲ್ತ್ಕೊಳ್ಳಿ. ಲೇಟರ್ ಬಂದವರಿಗೆ ಮತ್ತೆ ಕಷ್ಟ, ನಮಗಳಿಗೂ ಕೂಡ ಡಿಸ್ಟರ್ಬ್, ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಬಿಕಾಸ್ ನಮಗೂ ಕೂಡ ಇದು ನ್ಯೂ ವೇ ಆಫ್ ಮೋಡ್ ಆಫ್ ಟೀಚಿಂಗ್. ನಾವೇನ್ ಇದಕ್ಕೆ ಫುಲ್ ಮಾಸ್ಟ್ರಿ ಇಲ್ಲ. ನಮಗೆ ಎಷ್ಟೇ ಜ್ಞಾನ ಇದ್ರೂ ಕೂಡ ಈ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಬಂದಾಗ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದಾಗ, ವಿ ಆರ್ ಅನೇಬಲ್ ಟು ಅಟೆಂಡ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ. ಹಾಗಾಗಿ ಸ್ವಲ್ಪ ಪ್ರಾರಂಭದಲ್ಲೇ ಇದನ್ನ ಸರಿ ಮಾಡಿಕೊಂಡು ನೀವು ಬೇಗ ನಾವು ಹೇಳಿದ್ದನ್ನ ಫಾಲೋ ಅಪ್ ಮಾಡಿ ವರ್ಕ್ಗಳನ್ನ ಮಾಡಿದ್ರೆ ಒಳ್ಳೇದು. ಏನ್ ಕೆಲಸ ಹೇಳಿದ್ರು ಆಕ್ಟಿವ್ ಆಗಿ ಅದನ್ನ ಮುಗಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಅಂಶ. ಓಕೆ, ಎನಿಥಿಂಗ್ ಎಲ್ಸ್? ಇಟ್ಸ್ ನೌ ಟೈಮ್ ಫಾರ್ ಡಿಸ್ಕಷನ್ಸ್.